ಮಹಾಪರಿಶುದ್ಧನಾದ ದೇವರೇ, ನಿಮಗೆ ಸ್ತೋತ್ರ ಸ್ವಾಮಿ. ಬೆಳಗಿನ ಜಾವಕ್ಕಾಗಿ ನಿಮಗೆ ಸ್ತೋತ್ರ, ಕೊಟ್ಟಂಥ ದಿನಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನ ನಾಮದಲ್ಲಿ ಎಲ್ಲರಿಗೂ ನನ್ನ ವಂದನೆಗಳನ್ನು ಕೃಷಿಯೇಸುವಿನ ನಾಮದಲ್ಲಿ ಸಲ್ಲಿಸುವಂಥವನಾಗಿದ್ದೀನಿ. ಬೆಳಗಿನ ಜಾವದಲ್ಲಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಪೇತ್ರು 1:7 ಬಂಗಾರವು ನಾಶವಾಗುವಂತಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಶೋಧಿಸುವಷ್ಟೇ. ಬಂಗಾರದಿಂದ ಅಮೂಲ್ಯವಾಗಿರುವಂಥ ನಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿಸವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ ಪ್ರಭಾವ ಮಾನವಗಳನ್ನು ಉಂಚು ಮಾಡುವುದೆಂಬುದಾಗಿ ನಾವು ನೋಡ್ತೀವಿ. ಅಂದರೆ ಶೋಧಿಸಲ್ಪಡುವಂಥದ್ದು ಬಂಗಾರನ ಯಾವ ರೀತಿಯಾಗಿ ಶೋಧಿಸ್ತಾರೋ ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ತಗ ನನ್ನ ನಂಬಿಕೆಯನ್ನು, ನನ್ನ ವಿಶ್ವಾಸವನ್ನು ಪುಟಕ್ಕಾಕುವಂಥ ದೇವರೆಂಬುದಾಗಿ ಇಲ್ಲಿ ಹೋಲಿಕೆಯಾಗಿ ಇಲ್ಲಿ ಬರೆಯಲ್ಪಟ್ಟಂಥ ವಾಕ್ಯವನ್ನು ನಾವು ನೋಡ್ತೇವೆ. ಯಾಕೆಂದರೆ ಬೆಲೆ ಬಾಳುವಂಥ ಬಂಗಾರ ಯಾವ ರೀತಿಯಾಗಿ ಶೋಧಿಸಲ್ಪಡುತ್ತು, ಅದಕ್ಕಿಂತ ಹೆಚ್ಚಿನ ಬೆಲೆ ಉಳ್ಳವಂಥ ನನ್ನ ನಂಬಿಕೆಯನ್ನು ದೇವರು ಶೋಧಿಸುವಂಥ ದೇವರಾಗಿದ್ದಾನೆ. ಬಂಗಾರ ಯಾವ ರೀತಿಯಾಗಿ ಪುಟಕ್ಕೆ ಬೆಂಕಿಗೆ ಹಾಕ್ತೀವೋ ಅದೇ ರೀತಿಯಲ್ಲಿ ನನ್ನ ನಂಬಿಕೆಯನ್ನು ಸಹ ದೇವರು ಬೆಂಕಿಯಲ್ಲಿ ಹಾಕಿ ಶೋಧಿಸುವಂಥ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಯಾಕೆಂದರೆ ಬಂಗಾರವನ್ನು ಬೆಂಕಿಯಲ್ಲಿ ಹಾಕುವಾಗ ಅದು ಯಾವ ರೀತಿಯಾಗಿ ಒಂದು ಪ್ರಕಾಶಗೊಳ್ಳುತ್ತದೆ, ಅದೇ ರೀತಿಯಲ್ಲಿ ದೇವರ ಮಕ್ಕಳಾಗಿರುವಂಥ ನಮ್ಮ ಜೀವಿತದಲ್ಲಿ ದೇವರು ಮಾಡುವಂಥ ಈ ನಂಬಿಕೆಯ ಒಂದು ಶೋಧನೆ ಇನ್ನೂ ಹೆಚ್ಚಾದ ಒಂದು ಪ್ರಭಾವಗಳನ್ನು, ಮಾನ ಮಹಿಮೆಯನ್ನು ನಮ್ಮ ಜೀವಿತದಲ್ಲಿ ಕೊಂಡು ತರುತ್ತದೆ ಎಂಬುದಾಗಿ ಪೌಲನು ಹೇಳ್ತಾನೆ, ಪೇತ್ರನು ಹೇಳ್ತಾನೆ. ಸಾರಿ, ಯಾಕಂದರೆ ಬಂಗಾರವನ್ನು ಸುಮ್ಮನೆ ಹಾಕೋದಿಲ್ಲ. ಬಂಗಾರ ಬೆಂಕಿ ಇರುವಂಥ ಎಲ್ಲ ಸ್ಥಳಗಳಲ್ಲಿ ಬಂಗಾರವನ್ನು ಹಾಕೋಕ್ಕೆ ಸಾಧ್ಯವೇ ಇಲ್ಲ. ಬಂಗಾರವನ್ನು ಬೆಂಕಿಗೆ ಹಾಕಬೇಕಾದ್ರೆ ಅದು ಸರಿಯಾದ ಒಂದು ಸ್ಥಳ ಇರುತ್ತೆ, ಆ ಸ್ಥಳದಲ್ಲಿ ಮಾತ್ರ ಏನು ಮಾಡ್ತಾರೆ, ಅದು ಬೆಂಕಿಯನ್ನು ಬೆಂಕಿಯಲ್ಲಿ ಬಂಗಾರವನ್ನು ಹಾಕ್ತಾರೆ. ಅದೇ ರೀತಿಯಲ್ಲಿ ಬಂಗಾರ ಹಾಕುವಂಥ ಸಮಯದಲ್ಲಿ ಬಂಗಾರ ಹಾಕ್ಬಿಟ್ಟು ಹಾಗೆ ಅಲ್ಲಿ ಓನರ್ ಏನು ಮಾಡ್ತಾನೆ, ಅಲ್ಲೇ ಕೂತಿರ್ತಾನೆ, ಅದನ್ನು ನೋಡುತ್ತಾನೆ ಇರ್ತಾನೆ. ಅದೇ ರೀತಿಯಲ್ಲಿ ಎಲ್ಲ ಸಮಯದಲ್ಲೂ ನಮ್ಮನ್ನು ಏನು ಮಾಡೋದಿಲ್ಲ, ದೇವರು ಶೋಧನೆಗೆ ಒಳಪಡಿಸುವುದಿಲ್ಲ. ಯಾಕೆಂದರೆ ನಮ್ಮನ್ನು ಶೋಧಿಸುವಂಥ ದೇವರು ನಮ್ಮನ್ನು ಸುಂದರವಾದ ಕಣ್ಣುಗಳಿಂದ ನಮ್ಮನ್ನು ನೋಡುತ್ತಲೇ ಇದ್ದಾನೆ ಎಂಬುದಾಗಿ ಸಹ ನಾವು ತಿಳಿದುಕೊಳ್ಳಬಹುದು. ಯಾಕೆಂದರೆ ಆಬ್ರಹಾಮನ್ನು ಶೋಧನೆಗೆ ಒಳಪಡಿಸಿದರು, ಯೋಬನ್ನು ಒಳಪಡಿಸಿದರು, ಪೇತ್ರನು ಸಹ ದೇವರು ಏನು ಮಾಡ್ತಾರೆ ಒಳಪಡಿಸ್ತಾರೆ. ಅವರವ್ರಿಗೆ ಇರುವಂಥ ಬಲವನ್ನು ದೇವರು ಅರಿತುಕೊಳ್ಳುವಂಥ ದೇವರಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಪೇತ್ರನ ಕುರಿತಾಗಿ ಏನು ಮಾಡಿದ್ರು, ದೇವರು ಯೋಬನಿಗೆ ಒಪ್ಪಿಸಿಕೊಟ್ರು, ಪೇತ್ರನಿಗೆ ಏನು ಮಾಡೋರು ಪ್ರಾರ್ಥನೆ ಮಾಡಿದ್ರು ಎಂಬುದಾಗಿ ನಾವು ನೋಡ್ತೀವಿ. ಅದೇ ರೀತಿಯಲ್ಲಿ ನಮ್ಮನ್ನು ಪುಟಕ್ಕಾಗುವಂಥ ದೇವರು ಸುಮ್ಮನೆ ಹಾಗೆ ಬಿಡುವುದಿಲ್ಲ. ಒಂದು ವೇಳೆ ಬೆಂಕಿಯಲ್ಲಿ ಹಾಕಿದ್ರು ಸಹ ಬೆಂಕಿಯಲ್ಲಿ ಬಂಗಾರನಿಗೆ ಸ್ವಂತದವನು ಹೆಂಗೆ ಅಲ್ಲೇ ಕುಳಿತುಕೊಂಡು ಬಂಗಾರವನ್ನು ನೋಡ್ತಿದ್ದಾನೋ ಅದೇ ರೀತಿಯಲ್ಲಿ ದೇವರು ಸಹ ನನ್ನ ಪರಿಸ್ಥಿತಿಗಳನ್ನು ಶೋಧನೆಗೆ ಒಳಪಡಿಸೋ ಸಹ ನನ್ನ ಅಲ್ಲೇ ಕುಳಿತು ನನ್ನನ್ನು ಏನು ಮಾಡ್ತಾರೆ, ಅವರು ನೋಡುವಂಥ ದೇವರಾಗಿದ್ದಾನೆ. ಯಾಕೆಂದರೆ ಆತನು ನನ್ನ ಪಕ್ಕದಲ್ಲೇ ಕುಳಿತುಕೊಂಡಿರುವಂಥ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಯಾಕಂದರೆ ಅದನ್ನು ಹಾಕ್ಬಿಟ್ಟು ಹಾಗೆ ಸುಮ್ಮನೆ ಬಿಡುವುದಿಲ್ಲ, ಕೈಯಲ್ಲಿ ಒಂದು ಇಕ್ಲ ಇರುತ್ತೆ, ಅದನ್ನೇನು ಮಾಡ್ತಾರೆ ಅವರು ಅದನ್ನು ತಿರುಗಿಸಿ ನೋಡ್ತಾನೆ ಇರುತ್ತಾನೆ. ಇನ್ನೊಂದು ಸತಿ ಇನ್ನೊಂದು ಕಡೆ ನೋಡೋದಾದರೆ ಅದನ್ನು ಬೆಂಕಿಯಲ್ಲಿ ಬಿಟ್ಬಿಡುವ ದೇವರಲ್ಲ, ಕೆಲವು ಸಮಯ ಮಾತ್ರ ಬೆಂಕಿಯಲ್ಲಿ ಇಟ್ಟು ಮತ್ತೇನು ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ ಹೊರಗಡೆ ತೆಗಿತಂಥ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ಶೋಧನೆ ನಮಗೆ ನಿರಂತರವಾದ ಒಂದು ಮುಕ್ತಾಯವಲ್ಲ. ಯಾಕಂದರೆ ದೇವರು ಹೇಳ್ತಾನೆ, ಶೋಧನೆಗೆ ತಪ್ಪಿಸಿಕೊಳ್ಳುವಂಥ ಮಾರ್ಗವನ್ನು ಸಹ ದೇವರು ನಮಗೆ ಉಂಟು ಮಾಡುವಂಥ ದೇವರು ಎಂಬುದಾಗಿ ನಾವು ನೋಡ್ತೇವೆ. ಹಿಂದಿನ ಬಂಗಾರ ಬೆಂಕಿಗೆ ಹಾಕೋಕ್ಕಿಂತ ಮುಂಚೆ ಯಾವ ರೀತಿಯಾಗಿತ್ತು, ಅದಕ್ಕಿಂತ ಪುಟಕ್ಕೆ ಹಾಕಿದ ಮೇಲೆ ಅದಕ್ಕೆ ಬೆಲೆ ಹೆಚ್ಚು. ಅದೇ ರೀತಿಯಲ್ಲಿ ನಾನು ಶೋಧನೆಗೆ ಒಳಪಟ್ಟ ಮೇಲೆ, ನಾನು ಶೋಧಿಸಲ್ಪಟ್ಟ ಮೇಲೆ, ನನ್ನ ನಂಬಿಕೆ ನನ್ನ ವಿಶ್ವಾಸ ಶೋಧಿಸಲ್ಪಟ್ಟ ಮೇಲೆ ನನಗೇನಾಗಿರ್ತದೆ, ದೇವರಿಂದ ಘನತೆಯನ್ನು ಕೊಂಡು ತರುವಂಥದ್ದಾಗಿದೆ. ಶೋಧನೆಗೆ ಒಳಪಟ್ಟಿರುವಂಥ ಒಂದು ವೇಳೆ ನಮ್ಮ ಜೀವಿತದಲ್ಲಿ ಶೋಧನೆ ಇದೆಯಾ, ಕರ್ತನು ನಮ್ಮನ್ನು ಶೋಧಿಸುವಂಥ ಕಾರ್ಯ ನಮಗೆ ಕಷ್ಟವಾಗಿರ್ಬೋದು, ಆದರೂ ಸಹ ಅದ ರೀತಿಯಲ್ಲಿ ಓನರ್ ಯಾವ ರೀತಿಯಾಗಿ ಅದನ್ನು ಕಣ್ಣಿಟ್ಟು ನೋಡುತ್ತಾನೋ, ಅದನ್ನು ಸಹ ಅನೇಕ ಸಮಯದಲ್ಲಿ ಬೆಂಕಿಯಲ್ಲಿ ಬಿಡದೆ ತಕ್ಕ ಸಮಯದಲ್ಲಿ ಎತ್ತಳ್ತಾನೋ, ಅದೇ ರೀತಿಯಲ್ಲಿ ದೇವರು ಸಹ ಅದನ್ನು ಕರಗಳಲ್ಲಿ ನಮ್ಮನ್ನು ಹಿಡಿದು ನಡೆಸುವಂಥ ದೇವರಾಗಿದ್ದಾನೆ. ಶೋಧನೆಗೆ ಒಳಪಡುವ ಧನ್ಯರಮ್ಮ ಸ್ನೇಹಿಸುವಂಥವರು ಧನ್ಯರಂಬದಾಗಿ ವಾಕ್ಯ ಬರೆಯಲ್ಪಟ್ಟ ಹಾಗೆ ದೇವರು ನಮ್ಮ ಶೋಧನೆಗೆ ಒಳಪಡಿಸುವುದಾದರೆ ಇವತ್ತು ಒಪ್ಪಿಸಿಕೊಡೋಣ. ನಮಗೆ ಗಾನ ಮಹಿಮೆ ಎಲ್ಲವನ್ನ ದೇವರು ಈ ಶೋಧನೆ ಮುಖಾಂತರವಾಗಿ ಕೊಂಡು ತರುವಂಥ ದೇವರಾಗಿದ್ದಾನೆ. ಕರ್ತನೆ ಈ ಕಾರ್ಯಗಳನ್ನು ಕರ್ತನೆಪ್ಪ ನೀನು ಕೊಟ್ಟಿದ್ದಕ್ಕಾಗಿ ನಿಮಗೆ ಸ್ತೋತ್ರ. ಪುಟಕ್ಕಾಕುವಂಥ ದೇವರು ತಪ್ಪಿಸುವಂಥ ಮಾರ್ಗವನ್ನು ಸಹ ನಮ್ಮ ಜೀವಿತದಲ್ಲಿ ಕೊಡುವಂಥ ದೇವರಾಗಿದೆ ಅಪ್ಪ, ನಿಮಗೆ ಸ್ತೋತ್ರ ಸ್ವಾಮಿ. ಈ ವಾಕ್ಯವನ್ನು ಕೇಳಿದಂಥ ಪ್ರತಿಯೊಂದು ಗುಡಾರಗಳೇನು ಕಾರ್ಯ ಮಾಡು ಸ್ವಾಮಿ, ಯೇಸುವಿನ ನಾಮದಲ್ಲಿ ತಂದೆಗೆ. ಕರ್ತನು ತಾನೇ ನಿಮ್ಮ ಗುಡಾರಗಳನ್ನು ಆಶೀರ್ವದಿಸಲಿ. ಆಮೇನ್.